हेलो फ्रेंड्स, वेलकम बैक टू हेम्मे कन्नड थियेटर चैनल। नानु निम्म अश्विनी। इवत्तिन ई वीडियोली फिब्रॉइड्स बग्गे नानु वीडियो माड्ता इदीनि। तुंबा जन इदर क्वेश्चन्स कूड केळिद्रि, दयविट्टु तिळिसि मैडम फिब्रॉइड इद्रे प्रेग्नेंट आगल्वा, हेगे एनु अन्नोदर बग्गे नानु ओंदु चिक्क वीडियोन माड्ता इदीनि। इल्लि ननगे गोत्तिरतक्कंत माहितिन नानु शेर माड्ता इदीनि। सो मेन क्वेश्चन एन केळिदु अंद्रे, मैम फिब्रॉइड इद्रे प्रेग्नेंट आगबहुदा, कैन आई गेट प्रेग्नेंट फिब्रॉइड इद्रे? खंडित वागलु यस, ऑफ कोर्स नहीं प्रेग्नेंट आगबहुदु। बट एन मैटर आगुत्ते अंद्रे फिब्रॉइड ना साइज मैटर आगुत्ते, हागे इदु एल्लि इदे अन्नोदु कूड मैटर आगुत्ते स्नेहितरे। सो फिब्रॉइड साइज दोड्डदाग्ता आग्ता एनागुत्ते, नम्म हार्मोन कूड जास्ति इंक्रीज आग्ता होगिबिडुत्ते। सो साइज दोड्डित्तु अंद्रे हार्मोन कूड इंक्रीज आगुत्ते, आवाग ಅಪಾಯಗಳು ಜಾಸ್ತಿ ಇರುತ್ತೆ। ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀರಾ ಅಂದಾಗ ನಿಮ್ಮ ಅಲ್ಟ್ರಾಸೌಂಡ್ ಮಾಡಿ ನಿಮಗೆ ಫಿಬ್ರಾಯ್ಡ್ ಇದೆ ಅಂದ್ರೆ ಯಾವ ಗಾತ್ರದಲ್ಲಿ ಇದೆ, ಇದು ಎಲ್ಲಿ ಇದೆ, ಹಾಗೆ ತುಂಬಾ ದೊಡ್ಡಿತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ರಿಮೂವ್ ಮಾಡಿಸಬೇಕಾಗುತ್ತೆ। ರಿಮೂವ್ ಮಾಡಿಸಿ ನೀವು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಿ। ತುಂಬಾನೇ ಚಿಕ್ಕ ಸೈಜಲ್ಲಿತ್ತು ಅಂದ್ರೆ ಅದು ನಿಮಗೆ ಏನು ತೊಂದರೆ ಕೊಡೋದಿಲ್ಲ। ಸ್ಪೆಷಲಿ ಅದು ಗರ್ಭದ ಒಳಗಿತ್ತು ಅಂದ್ರೆ ಗರ್ಭ ಧರಿಸೋದು ಖಂಡಿತವಾಗ್ಲೂ ಸೇಫ್ ಅಲ್ಲ। ಗರ್ಭದ ಹೊರಗಿತ್ತು ನಿಮ್ಮ ಫಿಬ್ರಾಯ್ಡ್ ಅಂದ್ರೆ ತುಂಬ ಚಿಕ್ಕ ಸೈಜಲ್ಲಿತ್ತು ಅಂದ್ರೆ ನೀವು ಪ್ರೆಗ್ನೆಂಟ್ ಆಗಬಹುದು। ನಾನು ಹೇಳಿದಂಗೆ ಆ ಫಿಬ್ರಾಯ್ಡ್ ದಪ್ಪ ಆಗ್ತಾ ಆಗ್ತಾ ನಿಮ್ಮ ಹಾರ್ಮೋನ್ ಗಳು ಕೂಡ ಏನಾಗ್ತಾ ಆಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ। ಹಾಗಾಗಿ ಸೋ ನಿಮ್ಮ ಫಿಬ್ರಾಯ್ಡ್ ನ ಗಾತ್ರ ಏನಿದೆ, ಇದರ ಸೈಜ್ ಏನಿದೆ, ಹಾಗೆ ಇದು ಎಲ್ಲಿದೆ ಅನ್ನೋದು ಮುಖ್ಯ ನೀವು ಪ್ರೆಗ್ನೆಂಟ್ ಪ್ಲಾನ್ ಮಾಡಬೇಕಾದ್ರೆ। ಸೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ ಮುಂಚೆ ಫಿಬ್ರಾಯ್ಡ್ ಇತ್ತು ಅನ್ನೋರು ಸ್ಕ್ಯಾನಿಂಗ್ ಮಾಡಿ ಇದು ಎಲ್ಲಿದೆ, ಯಾವ ಗಾತ್ರದಲ್ಲಿದೆ, ಖಂಡಿತವಾಗ್ಲೂ ಇದು ಒಂದು ದೊಡ್ಡ ಮಟ್ಟದ ಗಾತ್ರದಲ್ಲಿ ಇತ್ತು ಅಂದ್ರೆ ನೀವು ರಿಮೂವ್ ಮಾಡ್ಸಿನೇ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾಗುತ್ತೆ। ಹಾಗೆ ಮಾಡೋದು ಸೇಫ್ ಅಲ್ಲ ಕೂಡ। ಫಿಬ್ರಾಯ್ಡ್ ಬಂದು ಸರ್ವಿಕಲ್ ಫಿಬ್ರಾಯ್ಡ್ ಅಥವಾ ಸಬ್ಯೂಕಸ್ ಫಿಬ್ರಾಯ್ಡ್ ಅಂತ ಏನಾದ್ರು ನಿಮಗೆ ಇತ್ತು ಅಂದ್ರೆ ಆ ಜಾಗದಲ್ಲಿ ಇತ್ತು ಅಂದ್ರೆ ಇದು ನೀವು ಗರ್ಭಧರಿಸಿದ ಈವನ್ ಚಿಕ್ಕ ಸೈಜ್ ಇತ್ತು ಅಂದ್ರು ಕೂಡ ಸೇಫ್ ಅಲ್ಲ, ಯಾಕಂದ್ರೆ ಇದು ನಿಮ್ಮ ಎಂಡೋಮೆಟ್ರಿಯಮ್ ಲೈನಿಂಗ್ ನ ಪ್ರೆಸ್ ಮಾಡ್ತಾ ಇರುತ್ತೆ। ಸೋ ಗರ್ಭಧರಿಸಿದ ಅದು ನಿಮ್ಮ ಗರ್ಭಕ್ಕೆ ಒತ್ತಡನ ಬಿಡುತ್ತೆ, ಎಂಡೋಮೆಟ್ರಿಯಮ್ ಲೈನಿಂಗ್ ಪ್ರೆಸ್ ಮಾಡಿದಂಗೂ ಗರ್ಭಕ್ಕೂ ಒತ್ತಡ ಬೀಳುತ್ತೆ। ಹಾಗಾಗಿ ಈವನ್ ಚಿಕ್ಕ ಫಿಬ್ರಾಯ್ಡ್ ಇತ್ತು ಅಂದ್ರೂ ಕೂಡ ಸರ್ವಿಕಲ್ ಹಾಗೂ ಸಬ್ಮ್ಯೂಕಸ್ ಫಿಬ್ರಾಯ್ಡ್ ಅಲ್ಲಿ ನೀವು ಖಂಡಿತವಾಗ್ಲೂ ರಿಮೂವ್ ಮಾಡಿನೇ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾಗುತ್ತೆ। 5 ಸೆಂಟಿಮೀಟರ್ ಗಿಂತ ನೀವು ಫಿಬ್ರಾಯ್ಡ್ ಜಾಸ್ತಿ ಇತ್ತು ಅಂದ್ರೆ 5 ಸೆಂಟಿಮೀಟರ್ ಗಿಂತ ಫಿಬ್ರಾಯ್ಡ್ ಇತ್ತು ಅಂದ್ರೆ ಜಾಸ್ತಿ, ಖಂಡಿತವಾಗ್ಲೂ ರಿಮೂವ್ ಮಾಡಬೇಕಾಗುತ್ತೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡಕ ಮುಂಚೆ। ಫಿಬ್ರಾಯ್ಡ್ ನ ಸಿಂಪ್ಟಮ್ ಬಂದು ಹೆವಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ನಿಮಗೆ ರಕ್ತಸ್ರಾವ ಮುಟ್ಟು, ಹಾಗೆ ಪ್ರೊಲಾಂಗ್ ಬ್ಲೀಡಿಂಗ್ ಅಂದ್ರೆ ನಿಮ್ದು 5 ದಿನ ಮುಟ್ಟಿರ್ತಕ್ಕಂತದ್ದು 7 ದಿನ ಹೋಗೋದು 10 ದಿನ ಹೋಗೋದು ಈ ರೀತಿ ಆಗುತ್ತೆ, ಇದನ್ನ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಅಂತ ಹೇಳ್ತೀವಿ। ಅದಿದ್ರು ಕೂಡ ಇದು ಫಿಬ್ರಾಯ್ಡ್ ನ ಸಿಂಪ್ಟಮ್। ಹಾಗೆ ಪೆಲ್ವಿಕ್ ಪೇನ್ ಇರಬಹುದು, ನಿಮಗೆ ಪೆಲ್ವಿಕಲ್ ಪೇನ್ ಇತ್ತು ಅಂದ್ರೂ ಕೂಡ ಇದು ಕೂಡ ಒಂದು ಫಿಬ್ರಾಯ್ಡ್ ನ ಸಿಂಪ್ಟಮ್। ಹಾಗೆ ಪೀರಿಯಡ್ ಮಧ್ಯ ಮಧ್ಯದಲ್ಲೇ ಆಗುತ್ತೆ, 15 ದಿನಕ್ಕೊಂದಾಗದು ಈ ರೀತಿ ಇತ್ತು ಅಂದ್ರೂ ಕೂಡ ಇದು ಕೂಡ ತಿಂಗಳಿಗೊಮ್ಮೆ ಆಗಬೇಕು ನಾರ್ಮಲಿ, ಬಟ್ 15 ದಿನಕ್ಕೆ ಆಯಿತು, 20 ದಿನಕ್ಕೆ ಆಯಿತು ಇತ್ತು ಅಂದ್ರೆ ಅದು ಕೂಡ ಒಂದು ಫಿಬ್ರಾಯ್ಡ್ ನ ಸಿಂಪ್ಟಮ್ ಇರಬಹುದು। ಹಾಗೆ ನಿಮ್ಮ ಕೆಳ ಹೊಟ್ಟೆ ಕೂಡ ದಪ್ಪ ಇರುತ್ತೆ ಅಂತ ಹೇಳ್ತಾರೆ, ಫಿಬ್ರಾಯ್ಡ್ ಇದ್ದವರಿಗೆ ಕೆಳ ಹೊಟ್ಟೆ ಕೂಡ ದಪ್ಪ ಇರುತ್ತೆ, ಫ್ರೀಕ್ವೆಂಟ್ ಯುರಿನೇಷನ್ ಆಗ್ತಿರುತ್ತೆ, ಜೊತೆಲಿ ನೀವು ರಿಲೇಷನ್ ಇಟ್ಕೊಂಡಾಗ ನಿಮಗೆ ಪೇನ್ ಇರುತ್ತೆ, ಹಾಗೆ ಲೋವರ್ ಬ್ಯಾಕ್ ಪೇನ್, ಹಿಂದೆ ನಿಮ್ಮ ಬೆನ್ನು ಕೆಳಗೆ ಬೆನ್ನು ಏನಿದೆ ಕೆಳ ಸೊಂಟದ ಹತ್ರ ನೋವು, ಹಿಂದೆಗಡೆ ಭಾಗ ಸೊಂಟದ ಹತ್ರ ನೋವು ಬರ್ತಕ್ಕಂಥದ್ದು ಇರ್ಬೋದು, ಜೊತೆಲಿ ನೀವು ಕನ್ಸೀವ್ ಮಾಡಲಿಕ್ಕೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ನಿಮಗೆ ಕಷ್ಟ ಆಗ್ತಿರುತ್ತೆ, ಇದು ಕೂಡ ಒಂದು ಫಿಬ್ರಾಯ್ಡ್ನ ಸಿಂಪ್ಟಮ್ ಆಗಿರುತ್ತೆ। ಸೊ ಫಿಬ್ರಾಯ್ಡಲ್ಲಿ ಯಾವ್ಯಾವ ಥರ ಫಿಬ್ರಾಯ್ಡ್ಸ್ ಇದೆ, ಮೇನ್ ಯಾವ್ದ್ಯಾವುದು ಅಂದರೆ 3 ಥರದ ಫಿಬ್ರಾಯ್ಡ್ ಮೇನ್ ಇದೆ, ಅದು ಸಬ್ ಸೆರಾಸಲ್, ಇಂಟ್ರಾಮ್ಯೂರಲ್, ಸಬ್ ಮ್ಯೂಕಸಾಲ್। ಈ ಮೂರು ಫಿಬ್ರಾಯ್ಡ್ ಮೇನ್ ಫಿಬ್ರಾಯ್ಡ್ಸ್ ಅಂಡ್ ಕಾಮನ್ ಫಿಬ್ರಾಯ್ಡ್ ಅಂತಲೇ ಹೇಳ್ಬೋದು। ಸಬ್ ಸೆರೋಸಾಲ್ ಅನ್ನೋದು ಗರ್ಭಕೋಶದ ಸೈಡಲ್ಲಿ ಆಗುತ್ತೆ, ಅದು ಮೇ ಬಿ ಓವರಲ್ಲಿ ಇರ್ಬೋದು ಅಥವಾ ನಿಮ್ಮ ಫಲೋಪಿಯನ್ ಟ್ಯೂಬಲ್ಲಿ ಇರ್ಬೋದು, ಇಲ್ಲಿ ಆಗ್ತಕ್ಕಂಥದ್ದು ಸಬ್ ಸೆರೋಸಾಲ್। ಸಬ್ ಮ್ಯೂಕೋಸಾಲ್ ಅನ್ನೋದು ಗರ್ಭದ ಒಳಗೆ ಆಗೋದು, ಇಂಟ್ರಾಮ್ಯೂರಲ್ ಅನ್ನೋದು ನಿಮ್ಮ ಗರ್ಭಕೋಶದ ವಾಲಲ್ಲಿ ಆಗುತ್ತೆ, ಗರ್ಭಕೋಶದ ಗೋಡೆ ಇರುತ್ತಲ್ಲ ಗರ್ಭಕೋಶ ಸುತ್ತ ಅಲ್ಲಿ ಆಗ್ತಕ್ಕಂಥದ್ದು ಇಂಟ್ರಾಮ್ಯೂರಲ್। ಸೊ ಇದು 3 ಕಾಮನ್ ಫಿಬ್ರಾಯ್ಡ್ಸ್ ನಮಗೆ ಆಗ್ತಕ್ಕಂಥದ್ದು, ಸಬ್ ಸೆರೋಸಾಲ್, ಇಂಟ್ರಾಮ್ಯೂರಲ್ ಅಂಡ್ ಸಬ್ ಮ್ಯೂಕೋಸಾಲ್। ಹಾಗೆ ಈ ಫಿಬ್ರಾಯ್ಡ್ ಅನ್ನೋದು ಖಂಡಿತವಾಗ್ಲೂ ಕ್ಯಾನ್ಸರ್ ಗೆಡ್ಡೆ ಅಂತೂ ಅಲ್ವೇ ಅಲ್ಲ, ಇದು ಒಂದು ಗೆಡ್ಡೆ ಅಷ್ಟೇ, ಇದನ್ನ ಟ್ರೀಟ್ ಮಾಡಿ ತೆಗಿತಾರೆ, ದಯವಿಟ್ಟು ಇದನ್ನ ಕ್ಯಾನ್ಸರ್ ಗೆಡ್ಡೆ ಇದು ಒಂದರಿಂದ ಬೆಳಿತಾನೆ ಇರುತ್ತೆ ಆ ರೀತಿ ಇಲ್ಲ, ಫಿಬ್ರಾಯ್ಡ್ ಅನ್ನೋದು ಒಂದು ಗೆಡ್ಡೆ, ಇದನ್ನ ರಿಮೂವ್ ಮಾಡ್ಬೋದು। ರಿಮೂವ್ ಮಾಡೋದು ಮೆನೋಪಾಸ್ ಈ ರೀತಿ ಆತ್ರ ಇದ್ದವರಿಗೆ ಇಂಜೆಕ್ಷನ್ಗಳ ಮೂಲಕ ಕೂಡ
ಅದನ್ನ ಕಂಟ್ರೋಲ್ ಮಾಡಬಹುದು ಯಾಕಂದ್ರೆ ಅವರಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಿಲ್ಲ ಜಾಸ್ತಿ ಹಾಗಾಗಿ ಅವರಿಗೆ ಇಂಜೆಕ್ಷನ್ ಕೊಟ್ಟರೂ ಕೂಡ ಅದರ ಮೂಲಕ ಕೂಡ ಅದರ ಬೆಳವಣಿಗೆ ಆಗದಂಗೆ ತಡೀತಾರೆ ಬಟ್ ಮೆನೋಪಾಸ್ ಇಲ್ಲದೆ ನಮ್ಮಂತ ಕಮ್ಮಿ ಏಜ್ ಇರತಕ್ಕಂತವರಿಗೆ ಖಂಡಿತವಾಗ್ಲೂ ಆಪರೇಷನ್ ಮಾಡಬೇಕಾಗುತ್ತೆ ಇದು ಲ್ಯಾಪ್ರೋಸ್ಕೋಪಿಕ್ ಇರಬಹುದು ಇಲ್ಲ ವಾಟರ್ಮೆಲನ್ ಬಿಗ್ ವಾಟರ್ಮೆಲನ್ ಅಂದ್ರೆ ಓಪನ್ ಸರ್ಜರಿ ಅಂತ ಹೇಳ್ತಾರೆ ಓಪನ್ ಸರ್ಜರಿ ಮಾಡಬಹುದು ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಇರಬಹುದು ಇಲ್ಲ ಇಲ್ಲಂದ್ರೆ ಹಿಸ್ಟ್ರೋಸ್ಕೋಪಿ ಮಾಡ್ತಾರೆ ಸೋ ಒಂದು ಓಪನ್ ಸರ್ಜರಿ ಬಿಗ್ ವಾಟರ್ಮೆಲನ್ ಅಂತ ಹೇಳ್ತೀವಿ ಅದಕ್ಕೆ ಬಿಗ್ ವಾಟರ್ಮೆಲನ್ ಅನ್ನ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಗರ್ಭದ ಒಳಗಿತ್ತು ಅಂದಾಗ ಹಿಸ್ಟ್ರೋಸ್ಕೋಪಿಗೆ ಹೋಗ್ತಾರೆ ಸೋ ಈ ಮೂರು ಆಪ್ಷನ್ ಗಳ ಮೂಲಕ ಫೈಬ್ರಾಯ್ಡ್ ನ ರಿಮೂವ್ ಮಾಡ್ತಾರೆ ना हेल यार मेनोपॉज इतने इंजेक्शन अथवा मेडिकेशन मूलक अब बेवण आगदे तड़ीतर और ऑपरेशन नेसेसिटी इल्ला अंत अन्सत याकंद्रे हार्मोन कूड़ा इलाे रीतिया उत्पादने आगोदिल्ल मेनोपॉज हत्रवे ओवरऑल है 5 सेंटीमीटर गिंत जास्ति रिमूव प्रेग्नेंसी प्लान मुंचे फिब्रॉइड निम्दु साइज़ल लोकेट आगिदे अन्नोदु बहळ मुख्य स्नेहितरे सो फिब्रॉइड ಏನೋ ಈಗ ಯೂಟ್ರಸ್ ಇಲ್ಲದಂಗೆ ನಿಮ್ಮ ಓವರಿ ಇತ್ರ ಇತ್ತು ಒಂದು ಫಿಬ್ರಾಯ್ಡ್ ಜಸ್ಟ್ 0.5 ಸೆಂಟಿಮೀಟರ್ 0.8 ಸೆಂಟಿಮೀಟರ್ ಇತ್ತು ಅಂದ್ರೆ ನೀವು ಗರ್ಭ ಧರಿಸಬಹುದು ಏನು ತೊಂದರೆ ಆಗೋದಿಲ್ಲ ಬಟ್ ಯಾವಾಗ ಗರ್ಭದೊಳಗಡೆ ನಿಮಗೆ 2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇತ್ತು ಅಂದ್ರೂ ಕೂಡ ಮಗು ಬೆಳವಣಿಗೆ ಆಗ್ತಾ ಹಾರ್ಮೋನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅವಾಗ ಮಗುಗೂ ತೊಂದರೆ ಆಗುತ್ತೆ ಸೋ ನೀವು ಅದನ್ನ ರಿಮೂವ್ ಮಾಡಲೇಬೇಕು ಗರ್ಭದೊಳಗಡೆ ಇತ್ತು ಅಂದ್ರೆ ಚಿಕ್ಕ ಫಿಬ್ರಾಯ್ಡ್ ಇದ್ರೂ ಕೂಡ ಸೋ ಇದು ಒಂದು ಮೇನ್ ಪಾಯಿಂಟ್ ಓವರ್ಆಲ್ ಆಗಿ ಹಾಗೆ ಏನೇನು ಸಿಂಪ್ಟಮ್ಸ್ ಅಂತ ನೀವು ನೋಡಿದ್ರಾ ಬ್ಲೀಡಿಂಗ್ ಇರಬಹುದು ಜಾಸ್ತಿ ಬ್ಲೀಡ್ ಆಗೋದು ಪದೇ ಪದೇ ಆಗೋದು ಬೇಗ ಆಗೋದು ಹಾಗೆ ನಿಮಗೆ ಪೇನ್ ಇರತಕ್ಕಂತದ್ದು ಇದೆಲ್ಲ ಕೂಡ ಸಿಂಪ್ಟಮ್ ಆಗಿರುತ್ತೆ ಹಾಗೆ ಯಾವ ಯಾವ ಟ್ರೀಟ್ಮೆಂಟ್ ಇದೆ ಯಾವ ರೀತಿ ಆಪರೇಷನ್ಸ್ ಇದೆ ಓಪನ್ ಸರ್ಜರಿ ಇರಬಹುದು ಲ್ಯಾಪ್ರೋಸ್ಕೋಪಿ ಇರಬಹುದು ಇಲ್ಲ ಹಿಸ್ಟ್ರೋಸ್ಕೋಪಿ ಇರಬಹುದು ಈ ಮೂರು ಮೂಲಕ ನೀವು ಫಿಬ್ರಾಯ್ಡ್ ನ ರಿಮೂವ್ ಮಾಡಿಸ್ಕೋಬೇಕಾಗುತ್ತೆ ಐ ಹೋಪ್ ಈ ಫಿಬ್ರಾಯ್ಡ್ ಬಗ್ಗೆ ನನಗೆ ಗೊತ್ತಿದ್ದಂತ ಚಿಕ್ಕ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ನಿಮ್ಮಲ್ಲಿದ್ದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಾಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಹೊಸಬರ ಚಾನೆಲ್ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಕೂಡ ಕ್ಲಿಕ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸೀ ಯು